ಓಕೆ ಫಸ್ಟ್ ಇಷ್ಟ ಅರ್ಥ ಆಯ್ತಲ್ಲ ಈಗ ನೆಕ್ಸ್ಟ್ ಏನಂದರೆ ನಿಮ್ಮ ಪ್ರತಿಯೊಬ್ಬರು ಹಲವಾರು ಜನ್ಮಗಳಿಂದ ಸಾಧನೆ ಮಾಡ್ತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ಅಂದರೆ ಆ ಸಾಧನೆ ಮಾಡುವಾಗ ಅಲ್ಲಿ ಇದಿರ್ತದೆ ಏನದು ಅಲ್ಲಿನೂ ಅಜ್ಞಾನ ಇರ್ತದೆ ಅಜ್ಞಾನದಲ್ಲೇ ಸಾಧನೆ ಮಾಡೋದು ಜ್ಞಾನದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗಲ್ಲ ಆ ಅಜ್ಞಾನದಲ್ಲಿ ಸಾಧನೆ ಮಾಡುವಾಗ ಏನೋ ಒಂದು ಇದಿಟ್ಕೊಂಡಿರ್ತಾರೆ ಅದು ಬೇಕು ಹಾಗಾಗಬೇಕು ಹೀಗಾಗಬೇಕು ಅಂತ ಭಾವನೆ ಇಟ್ಟಿರ್ತಾರೆ ಮುಖ್ಯವಾಗಿ ಒಂದು ಸಾಧನೆ ಮಾಡಬೇಕಾದ್ರೆ ಕೆಲವರು ಏನು ಸಾಧನೆ ಮಾಡ್ತಾರೆ ನನ್ನಿಂದ ಲೋಕ ಕಲ್ಯಾಣ ಆಗಬೇಕು ಅಂತ ಸಾಧನೆ ಮಾಡ್ತಾರೆ ನನ್ನಿಂದ ಒಳ್ಳೇದಾಗಬೇಕು ಲೋಕ ಕಲ್ಯಾಣ ಆಗಬೇಕು ಅಂತ ಸಾಧನೆ ಮಾಡ್ತಾರೆ ಈಗ ಎಕ್ಸಾಂಪಲ್ ಗೌತಮ ಬುದ್ಧ ಈಗಿನ ಬುದ್ಧ ಈಗಿನ ಬುದ್ಧ ಹಿಂದಿನ ಬುದ್ಧ ಇದೊಬ್ಬ ಹಿಂದಿನ ಬುದ್ಧ ಅಂದ್ರೆ ಕಶ್ಯಪ ಬುದ್ಧ ಅಂತ ಹೆಸರು ಬುದ್ಧ ಅಂದರೆ ಒಬ್ಬಲ್ಲ ಬುದ್ಧ ಅಂದ್ರೆ ಹಲವಾರು ಜನ ಬುದ್ಧ ಅಂದ್ರೆ ವ್ಯಕ್ತಿ ಅಲ್ಲ ಅದು ಅದೊಂದು ಜ್ಞಾನ ರೈಟ್ ಅವನ ಹಿಂದೆ ಕಶ್ಯಪ ಬುದ್ಧ ಅಂತ ಇದ್ದ ಕಶ್ಯಪ ಬುದ್ಧನ ಕಾಲದಲ್ಲಿ ಈ ಬುದ್ಧ ಒಬ್ಬ ಸನ್ಯಾಸಿಯಾಗಿ ಆತ್ಮಜ್ಞಾನಕ್ಕೋಸ್ಕರ ಜ್ಞಾನಕ್ಕೋಸ್ಕರ ತಿರುಗಾಡ್ತಾ ಇದ್ದ ರೈಟ್ ಅವನು ಕಶ್ಯಪ ಬುದ್ಧ ಆ ಊರಿಗೆ ಬರ್ತಾನೆ ಯಾವುದು ಅವನಿದ್ದ ಊರಿಗೆ ವೈಶಾಲಿ ವೈಶಾಲಿನಗರ ಯಾವುದೊಂದು ಊರಿಗೆ ಬರ್ತಾನೆ ಊರಿಗೆ ಬಂದಾಗ ಈ ಸನ್ಯಾಸಿ ಅಲ್ಲಿ ಹೋಗಿ ನೋಡ್ಲಿಕ್ಕೆ ನಿಲ್ತಾನೆ ಅವನ್ನ ಕಶ್ಯಪ ಬುದ್ಧನ ಅಲ್ಲಿ ನೂರಾರು ಜನ ನಿಂತಿದ್ದಾರೆ ಕಶ್ಯಪ ಬುದ್ಧನ ದರ್ಶನಕ್ಕೋಸ್ಕರ ಕೈ ಇಷ್ಟು ಹಣ್ಣು ಹೂವು ಇಟ್ಕೊಂಡು ಎಲ್ಲ ಜನ ನಿಂತಾರೆ ಇವನು ಹೋಗಿ ನಿಲ್ತಲ್ಲ ಸಾಲಲ್ಲಿ ನಿಂತರೆ ಇವನ್ ಕೈಲಿ ಏನು ಇಲ್ಲ ಖಾಲಿ ಇವನ್ ಸನ್ಯಾಸಿ ಇವನನ್ನು ನೋಡಿ ಅಲ್ಲಿ ಬಾಬಾ ಕೆಲ್ಸದ ಒಳಗೆ ಪಾಪ ಅನಿಸ್ತದೆ ನೀನು ಬುದ್ಧನ್ ನೋಡ್ಲಿಕ್ಕೆ ಹೋಗ್ತಿದ್ಯಾ ಏನಾದ್ರು ಕೈ ತಗೊಂಡು ಹೋಗ್ಬೇಕು ನೋಡಿ ಇದ್ದ ಇದು ಹೂ ತಗೊಂಡು ಹೋಗುವಂತ ಹೇಳ್ಬಿಟ್ಟು ಒಂದಿಷ್ಟು ಇಷ್ಟು ಎಂಟು ನೈದಿಲಿ ಹೂವನ್ನ ಕಿತ್ತು ಕೊಡ್ತಾಳೆ ಬ್ಲೂ ನೈದಿಲಿ ಅಂದ್ರೆ ನೀಲಿ ನೀಲಿ ನೈದಿಲೆ ಲೋಟಸ್ ಬ್ಲೂ ಲೋಟಸ್ ನಿನ್ ಬುದ್ಧನಿಗೆ ಕೊಡು ಏನೋ ಏನು ಏನು ಬೇಕೋ ನಿನ್ ಡಿಸೈರ್ ಹೇಳ್ಕೊ ಅದು ಆಗತ್ತೆ ಅಂತ ಹೇಳ್ತಾಳೆ ಸೊ ಇವನು ಹೋಗ್ತಾನೆ ಬುದ್ಧನ ಮುಂದೆ ನಿಲ್ತಾನೆ ಆ ಬುದ್ಧನಿಗೆ ಲೋಟಸ್ ಕೊಡ್ತಾನೆ ಏಯ್ಟ್ ಬ್ಲೂ ಲೋಟಸ್ ಕೊಡ್ತಾನೆ ಲೋಟಸ್ ಕೊಟ್ಟು ಆ ಬುದ್ಧನ ಹೇಳ್ತಾನೆ ನನಗೂ ನಿನ್ನ ಹಾಗೆ ಆಗ್ಬೇಕು ಅಂತ ನಿನ್ನ ಹಾಗೆ ಆಗೋದಂದ್ರೆ ಏನಂದ್ರೆ ಒಬ್ಬ ಬುದ್ಧ ಅವರು ಒಂಥರ ಬುದ್ಧ ಲಕ್ಷಗಟ್ಟಲೆ ಜನರಿಗೆ ಮುಕ್ತಿ ಮಾರ್ಗ ತೋರಿಸುವಂತ ಶಕ್ತಿ ಅದು ಇಟ್ಸ್ ನಾಟ್ ಇಂಡಿವಿಜುವಲ್ ಅಲ್ಲ ಒಬ್ಬರು ಇಬ್ಬರನ್ನಲ್ಲ ಅಂದ್ರೆ ಹಲವಾರು ಜನರಿಗೆ ಮುಕ್ತಿ ಮಾರ್ಗ ತೋರಿಸುವಂಥ ಶಕ್ತಿ ಬರಬೇಕು ನನಗೆ ಲೋಕದಲ್ಲಿ ಎಲ್ಲ ಜನರಿಗೂ ಕಷ್ಟಪಡೋರಿಗೆಲ್ಲ ಮುಕ್ತಿ ಬರಬೇಕು ಅಷ್ಟು ಶಕ್ತಿ ಬರಬೇಕು ನನಗೆ ಅಂತ ರೈಟ್ ನನಗೆ ಬರೀ ನನಗೂ ಮುಕ್ತಿ ಸಿಕ್ಕಿದ್ರೆ ಸಾಕಾಗಲ್ಲ ನಾನು ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಆಗ ಕಶ್ಯಪ ಬುದ್ಧ ಹೇಳ್ತಾನೆ ನೋಡಪ್ಪ ಅದಕ್ಕೆ ತುಂಬ ಸಾಧನೆ ಮಾಡಬೇಕು ನಿನ್ನ ನಿನ್ನ ಪುಣ್ಯ ಇನ್ನೂ ಸಾಕಾಗಲ್ಲ ನೀನು ಅದಕ್ಕೆ ಹಲವಾರು ಜನ್ಮಗಳ ಕಾಲ ಪುಣ್ಯ ಮಾಡಬೇಕು ಆ ಪುಣ್ಯದ ಫಲವಾಗಿ ನಿಮ್ಗೆ ಅಷ್ಟು ಸಾಮರ್ಥ್ಯ ಬರ್ತದೆ ಆಯ್ತಾ ಅಂತ ಹೇಳ್ತಾನೆ ಆಮೇಲೆ ಅವನು ಕಶ್ಯಪ್ ಈ ಬುದ್ಧ ಗೌತಮ್ ಬುದ್ಧ ಆಮೇಲೆ ಸುಮಾರು ಇನ್ನೂರೋ ಮುನ್ನೂರು ಜನ್ಮ ಸಾಧನೆ ಮಾಡ್ತಾನೆ ಅದು ಜಾತಕ ಕಥೆಗಳಂದ್ರೆ ಬರ್ತದೆ ಅವನು ಸಾಧನೆ ಮಾಡಿದ್ದು ಪ್ರತಿ ಜನ್ಮದಲ್ಲಿ ಒಂದೊಂದು ಸಾ ಒಂದೊಂದು ಸಾಧನೆ ಮಾಡ್ತಾನೆ ಬೇರೆ ಬೇರೆ ಜ ಇದ ಪ್ರಾಣಿಗಳಾಗಿ ಪಶುಗಳಾಗಿ ಮನುಷ್ಯನಾಗಿ ರಾಜನಾಗಿ ಎಲ್ಲ ಸಾಧನೆ ಮಾಡ್ತಾನೆ ಅವ್ರು ಪ್ರತಿ ಜನ್ಮದಲ್ಲಿ ಅವ್ನು ಸಾಧನೆ ಮಾಡುವಾಗ ಅವ್ನಿಗೆ ಒಂದೇ ಒಂದು ಡಿಸೈರು ನಾನು ಎಲ್ಲ ಲೋಕಕ್ಕೆ ಕಲ್ಯಾಣ ಮಾಡ್ಬೇಕು ಅಂತ ರೈಟ್ ಅದಕ್ಕೆ ಪ್ರತಿ ಜನ್ಮದಲ್ಲಿ ಅವನು ಒಂದು ಬೋಧಿಸತ್ವ ಓ ಅಂತ ಹೇಳ್ತಾನೆ ಬೋಧಿಸತ್ವ ವ್ರತ ಅಂತ ಬೋಧಿಸತ್ವ ವ್ರತ ಅಂದ್ರೆ ಏನಂದ್ರೆ ನನಗೆ ಪ್ರಪಂಚದಲ್ಲಿರುವ ಎಲ್ಲ ಜನರಿಗೆ ಮುಕ್ತಿ ಸಿಗೋರಿ ನನಗೆ ಮುಕ್ತಿ ಬೇಡ ಆ ಪ್ರಪಂಚ ಎಲ್ಲ ಜನರಿಗೆ ಮುಕ್ತಿ ಸಿಗೋದ ಮುಕ್ತಿ ಮಾರ್ಗ ನಿರ್ವಹಣಾ ಮಾರ್ಗ ತೋರ್ಸ್ಲಿಕ್ಕೆ ನನಗೆ ಶಕ್ತಿ ಬರಲಿ ಅಂತ ರೈಟ್ ಆ ಶಕ್ತಿ ಬರಬೇಕಾದ ಅವನಿಗೆ ಪುಣ್ಯ ಕಾರ್ಯ ಮಾಡ್ತಾ ಹೋಗ್ಬೇಕು ಅವನು ಪ್ರತಿ ಜನ್ಮ ಪುಣ್ಯ ಕಾರ್ಯ ಮಾಡ್ತಾ ಹೋಗ್ತಾನೆ ಬಹಳ ಕಷ್ಟ ಅವನು ಒಂದು ಮುನ್ನೂರು ದಿನವ್ ನಾನ್ನೂರು ಜನ ಕಷ್ಟ ಪಡ್ತಾನೆ ಅದು ಜಾತಕ ಆ ಪುಣ್ಯಗಳೆಲ್ಲ ಶೇಖರಣೆ ಆಗ್ತಾ ಹೋಗ್ತವೆ ಒಂಥರ ಬ್ಯಾಂಕ್ ಡೆಪಾಸಿಟ್ ಇದ್ದಾಗ ಅವ್ರು ರೈಟ್ ಕಡೆಗೆ ಆ ಪುಣ್ಯ ಎಷ್ಟು ಬಿಲ್ಡ್ ಅಪ್ ಆಗುತ್ತೆ ಅವನಿಗೆ ಈಗ ಬುದ್ಧ ಆಗೋ ಯೋಗ್ಯತೆ ಬರ್ತದೆ ಅಂದ್ರೆ ಸಾವಿರಾರು ಜನ ಲಕ್ಷಗಟ್ಟಲೆ ಜನರಿಗೆ ದಾರಿ ತರಿಸುವ ಯೋಗ್ಯತೆ ಬರ್ತದೆ ಆ ಟೈಮದಲ್ಲಿ ಆ ಪುಣ್ಯ ಫಲ ಎಲ್ಲ ಬರ್ತದೆ ಅವನಿಗೆ ಮೆಚೂರ್ ಆಗುತ್ತೆ ಅಂದ್ರೆ ಅವನು ಪ್ರತಿ ಜನ್ಮದಲ್ಲಿ ಒಂದು ಅವನು ಎತ್ತುಕೊಳ್ತಾನು ವ್ರತ ಏನು ನನಗೆ ಎಲ್ಲಾ ಜನರಿಗೆ ಲೋಕ ಕಲ್ಯಾಣ ಆಗಲು ಎಲ್ಲಾ ಎಲ್ಲಾ ಜೀವಿಗಳಿಗೆ ಮುಕ್ತಿ ಮುಕ್ತಿ ಮಾರ್ಗತ್ವಸರಿಗೆ ನನಗೆ ಮುಕ್ತಿ ಬೇಡ ಅಂತ ಆ ರೀತಿ ಅವಾಗ ಮೆಚೂರ್ ಆಗುತ್ತೆ ಇದಕ್ಕೆ ಬೋಧಿಸತ್ವ ವ್ರತ ಅಂತ ಹೇಳೋದು ಬೋಧಿಸತ್ವ ಓ ಅಂತ ಹೇಳೋದು ಇದು ಒಂದು ಇದು ಒಂದು ರೀತಿಯ ಸಾಧನೆ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಸಾಧನೆ ನನಗೋಸ್ಕರ ಅಲ್ಲಲ್ಲ ರೈಟ್ ಅದು ಕೆಲವರು ಏನ್ ಮಾಡ್ತಾರೆ ನನಗೆ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳ್ತಾರೆ ಅದು ಇನ್ನೊಂದು ರೀತಿ ಸಾಧನೆ ಅವರಿಗೆ ತುಂಬಾ ಫಲ ಪುಣ್ಯ ಫಲ ಅಕ್ಯುಮಿನೇಟ್ ಆಗಬೇಕಾಗಿಲ್ಲ ಅವರಿಗೆ ಮುಕ್ತಿಗೆ ಎಷ್ಟು ಬೇಕೋ ಅಷ್ಟಾದರೂ ಸಾಕು ರೈಟ್ ಇದು ಒಬ್ಬ ರಾಜ ಆಗುವವನಿಗೂ ಒಬ್ಬ ಜಸ್ಟ್ ಪ್ರಜೆ ಆಗಿರೋವನಿಗೂ ವ್ಯತ್ಯಾಸ ಅಷ್ಟೇ ಆ ಬುದ್ಧ ಅಂದ್ರೆ ಒಬ್ಬ ರಾಜ ಆಗುವಷ್ಟು ಯೋಗ್ಯತೆ ರಾಜ ಅಂದ್ರೆ ಎಲ್ಲ ಇಡೀ ಇದನ್ನ ಬಿಲ್ಡಪ್ ಮಾಡ ಏನದು ಇಡೀ ಒಂದು ಧರ್ಮವನ್ನೇ ಸಂಸ್ಥಾಪನೆ ಮಾಡೋಷ್ಟು ಇದು ಬರಬೇಕು ಶಕ್ತಿ ಬರಬೇಕು ಅದಕ್ಕೆ ಹಲವಾರು ಜನ್ಮಗಳ ಸಾಧನೆ ಬೇಕು ರೈಟ್ ಈಗ ಅದರ ಸಾಧನೆಗಳ ಅನುಗುಣವಾಗಿ ಅವರಿಗೆ ಆ ಆ ಜನ್ಮದಲ್ಲಿ ಅದು ಆ ಟೈಮ್ ಬಂದಾಗ ಅವರಿಗೆ ಆಯಾ ಫಲ ಬರ್ತದೆ ಹ್ಞೂ ಇದರಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಜನ ಅದಕ್ಕೆ ರಾಮಕೃಷ್ಣ ಒಂದು ಕಥೆ ಹೇಳ್ತಾರೆ ಒಂದು ಊರು ಆ ಊರಲ್ಲಿ ಒಂದು ಏನದು ಒಂದು ದೊಡ್ಡ ಗೋಡೆ ಆ ಗೋಡೆ ಆ ಕಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಏನು ಮಾಡ್ತಾರೆ ಜನ ಕೆಲವರು ಬರ್ತಾರೆ ಕಷ್ಟಪಟ್ಟು ಗೋಡೆ ಹಾಕ್ತಾರೆ ಗೋಡೆ ಹತ್ತಿದ್ರೆ ಆ ಕಡೆ ಬಹಳ ಸುಂದರವಾದ ಇದಿದೆ ತೋಟ ಇದೆ ಆ ತೋಟ ನೋಡಿಬಿಟ್ಟು ಅವ್ರು ಹಾರುಬಿಡ್ತಾರೆ ಅಲ್ಲಿ ವಾಪಸ್ ಬರೋದೇ ಇಲ್ಲ ಅಲ್ಲೇ ಎಂಜಾಯ್ ಮಾಡ್ತು ಕುತ್ಕೊಂಡು ಬಿಡ್ತಾರೆ ಆಯ್ತಾ ಇನ್ನೊಬ್ಬ ಯಾರೋ ಬರ್ತಾನೆ ಅವನು ಅದ ಗೋಡೆ ಹಾಕ್ತಾನೆ ನೋಡಿದ್ರೆ ಅಲ್ಲಿ ಸುಂದರವಾದ ತೋಟ ಇದೆ ಇವನು ಆ ತೋಟಕ್ಕೆ ಇಳಿಯೋಕೆ ಹೋಗಲ್ಲ ಆ ಊರಿನ ಜನರಿಗೆಲ್ಲ ಕರಿತಾರೆ ಬನ್ನಿ 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 ತೋಟ ಹಾರಿ ಆದ್ರೆ ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಹಾರಿಸ್ತಾನೆ ತಾನು ಹಾರಲ್ಲ ತಾನು ಕೂತ್ಕೊಂಡು ಉಳಿದವರಿಗೆಲ್ಲ ಹಾರಿಸ್ತಾನೆ ಉಳಿದವರಿಗೆಲ್ಲ ಅದು ಅನುಭವಿಸೋಕೆ ಮಾಡ್ತಾನೆ ಇವನು ಆರೀತಿ ಮಾಡೋನು ಸದ್ಗುರು ಆಗೋ ಯೋಗ್ಯತೆ ಇದ್ರು ಅವನು ಪಾಪ ತಾನು 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 ಅದನ್ನ ಸ್ವೀಕಾರ ಮಾಡೋ ಇದು ಮಾಡೋಕ್ಕೋಗಲ್ಲ ಹೋಗಲ್ಲ ಅವನಿಗೇನು ಎಲ್ರಿಗೂ ಒಳ್ಳೇದಾಗಬೇಕು ನನಗೆ ನನಗೇನು ನನಗೇನು ಬೇಕಂತ ನನಗೆ ಸ್ವಾರ್ಥ ಇಲ್ಲ ಅವ್ನಿಗೆ ಈತ ಒಳಗಡೆ ಅವರು ಮುಂಚೆ ಹಾರಿ ಹೋಗಿ ಅದನ್ನ ತಿಂತಾ ಕೂತ್ಕೊಂಡು ಅವ್ರು ಜೀವನ್ ಮುಕ್ತರು ಜೀವ ಮುಕ್ತಾರೆ ಪಾಪ ಅವ್ರಿಗೆ ಏನಾಗುತ್ತೆ ಅವ್ರಿಗೆ ನನಗೆ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಮುಗಿಯುತ್ತೆ ಅಷ್ಟೇ ಅವ್ರು ಬೇರೆ ಬಹಳ ಬೇರೆ ಬಹಳ ಇದು ಮಾಡಕ್ ಹೋಗೋಲ್ಲ ಇವನು ಇವನು ಗುರು ಅಥವಾ ಸದ್ಗುರು ಆಗೋನ್ ಏನ್ ಮಾಡ್ತಾನೆ ಅವನು ನಾನು ಮಾತ್ರ ತನಗೆ ತಾನಿಗೆ ತನಗೆ ತಾನ ಅನುಭವಿಸ್ಲಿಕ್ಕೆ ಹೋಗಲ್ಲ ಇಮಿಡಿಯೇಟ್ಲಿ ಎಲ್ಲರಿಗೆ ಮೊದಲು ಎಲ್ರಿಗೂ ಎಷ್ಟು ಜನರ ಆಗುತ್ತೋ ಅಷ್ಟು ಜನರಿಗೆ ಕಳಿಸ್ತಾನೆ ರೈಟ್ ಅದು ಸದ್ಗುರು ಆಗುವ ಯೋಗ್ಯತೆ ಅವನು ಏನು ಮಾಡ್ತಾನೆ ಅವನು ಹಲವಾರು ಜನಗಳು ಸಾಧನೆ ಮಾಡಿರ್ತಾನೆ ಏನು ಸಾಧನೆ ಮಾಡ್ತಾನೆ ನಾನು ಎಲ್ಲರಿಗೆ ಮುಕ್ತಿ ಸಿಗುವಾಗ ಮಾಡಬೇಕು ನನಗೆ ಎಷ್ಟು ಜನಿಗೆ ಆಗುತ್ತೋ ಅಷ್ಟು ಜನರಿಗೆ ಲೋಕ ಕಲ್ಯಾಣ ಆಗ್ಬೇಕಾದ್ ಮುಕ್ತಿ ಮಾಡಿರ್ತಾನೆ ಅವನ ಸಾಧನೆ ಆಗಿರ್ತದೆ ಬೇರೆ ಜೀವನ್ ಆಗೋರಿಗೆ ನನಗೆ ಮುಕ್ತಿ ಸಿಕ್ಕ ಸಾಕಪ್ಪ ಈ ಸಾಕಾಗ ಸಂಸಾರ ಅಂದರೆ ಬಿಟ್ಟು ಹೋಗ್ತೇನೆ ಅಂತ ಅವರು ಸಾಧನೆ ಮಾಡಿರ್ತಾರೆ ರೈಟ್ ಅವ್ರ ಸಾಧನೆ ಅವರ ಮೆಚುರಿಟಿ ಬಂದಿರ್ತದೆ ಆಯಿತಾ ಈ ಸದ್ಗುರು ಆಗೋರಿಗೆ ಹಲವಾರು ಯೋಗ್ಯತೆಗಳು ಬರಬೇಕು ಆಯಿತಾ ಸದ್ಗುರು ಆಗೋಲ್ಲ ಅಲ್ಲಿ ವೆರೈಟಿ ಇರ್ತದೆ ತುಂಬ ಅಲ್ಲಿ ಒಂದು ಒಂದು ವೆರೈಟಿ ಅಂದರೆ ಅವನು ಅವನು ಆಚಾರ್ಯ ಅಂತ ಆಗ್ಬೇಕಾದ್ರೆ ಅವನು ಆಚಾರ್ಯ ಅಂತ ಈಗ ಶಂಕರಾಚಾರ್ಯ ಮಧ್ವಾಚಾರ್ಯ ಅವ್ರಿಗೆ ಅವ್ರಿಗೇನು ಮಾಡಬೇಕಂದ್ರೆ ಅವರು ಒಂಥರ ಭಾಳ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡಬೇಕು ಮೊದಲು ಸಿಲಬಸ್ ಕ್ರಿಯೇಟ್ ಮಾಡಬೇಕು ಆ ಸಿಲೆಬಸ್ಗೆ ಅನುಗುಣವಾಗಿ ಟೀಚಿಂಗ್ ಮೆಥಡಾಲಜಿ ಮಾಡಬೇಕು ಟೀಚಿಂಗ್ ಮೆಥಡಾಲಜಿ ಅವನ ಶಿಷ್ಯರು ತಯಾರು ಮಾಡಬೇಕು ಕಂಪ್ಲೀಟ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು ಇಟ್ಸ್ ಲೈಕ್ ಎ ಬಿಲ್ಡಿಂಗ್ ಯೂನಿವರ್ಸಿಟಿ ರೈಟ್ ಅದು ಆಚಾರ್ಯರಾಗೋ ಕೆಲಸ ಅದು ಒಂದು ಕೆಲಸನೇ ಅದು ಏನು ಮಾಡ್ತಾರೆ ಮುಂದಿನ ಜನ ಆಗಿ ಎಲ್ಲ ಅಂತ ಭಾಳ ಸಿಸ್ಟಮ್ಯಾಟಿಕಾಗಿ ಬಿಲ್ಡ್ ಮಾಡ್ತಾರೆ ಭಾಳ ಶ ಭಾಳ ಇದಿರಬೇಕಾಗ್ತದೆ ತುಂಬ ಜಾಗ್ರತೆ ಇರಬೇಕಾಗುತ್ತೆ ಆ ಟೆಕ್ಸ್ಟ್ ಬುಕ್ ಬರೆಯೋದು ಟೆಕ್ಸ್ಟ್ ಬುಕ್ ಅಲ್ಲಿ ಬರೆಯುವಾಗ ಒಂದು ಎಷ್ಟು ಜಾಗೃತಿ ಇರಬೇಕು ಒಂದು ಪುಸ್ತಕ ಬರೀಬೇಕಾದ್ರೆ ಎಷ್ಟು ಜಾಗೃತಿ ಇರಬೇಕು ಟೆಕ್ಸ್ಟ್ ಬುಕ್ ಬರಬೇಕಾದ್ರೆ ಅವ್ರು ಹೇಳೋದ್ರಲ್ಲಿ ಎಲ್ಲ ಜಾಗೃತಿ ಇರಬೇಕಾಗತ್ತೆ ತುಂಬ ಕೆಲಸ ಇರುತ್ತೆ ಅವರಿಗೆ ತುಂಬ ಕೆಲಸ ಇರ್ತದೆ ಅವರಿಗೆ ಇದು ಆಚಾರ್ಯರು ಅಂತ ಅಂತ ಹೇಳ್ತಾರೆ ಅವರಿಗೆ ರೈಟ್ ಕಡೆಗೆ ಇನ್ನೊಂದು ಕೆಲವರು ಇರ್ತಾರೆ ಅವರೇನಾಗ್ತಾರೆ ಅವರು ಸದ್ಗುರು ಅಂತ ಹೇಳ್ಬೋದು ಸದ್ಗುರು ಅಂತ ಅವರು ಈ ಬುಕ್ಸ್ಗಳೆಲ್ಲ ಬರೆಯಕ್ಕೆ ಹೋಗಲ್ಲ ಸಿಸ್ಟಮ್ ಬಿಲ್ಡ್ ಮಾಡಕ್ಕೆ ಹೋಗಲ್ಲ ಅವರು ಫೋಕಸ್ ಆಗಿ ಮಾಡ್ತಾರೆ ಸಾಧ್ಯ ಆದ ಜನರಿಗೆ ಮುಕ್ತಿ ಮಾರ್ಗ ತೋರಿಸ್ತಾರೆ ಅವರು ಈ ಆಚಾರ್ಯರು ಬರೆದಿರ್ತಾರಲ್ಲ ಬುಕ್ಸ್ಗಳು ಟೆಕ್ಸ್ಟ್ ಬುಕ್ ಬರೆದಿರ್ತಾರಲ್ಲ ಆಚಾರ್ಯರು ಆ ಬುಕ್ಕನ್ನು ಗೈಡೆನ್ಸ್ ಆಗಿ ಇಡ್ತಾರೆ ಇವರಿಗೆ ಸ್ಟೂಡೆಂಟ್ಸ್ಗಳಿಗೆ ನೀವು ಅಲ್ಲಿ ಓದ್ಕೊಳ್ರಪ್ಪ ಅಂತ ಈಗ ನಾನಾಗಿ ಹೋಗಲ್ಲ ನೀವು ಅಲ್ಲಿ ಓದ್ಕೊಳ್ಳಿ ಬಟ್ ಈ ಮಾರ್ಗದಲ್ಲಿ ಹೋಗಿ ಅಂತ ಒಂದು ಮುಕ್ತಿ ಮಾರ್ಗವನ್ನು ತೋರಿಸ್ತಾರೆ ಈ ಸದ್ಗುರುಗಳು ಏನು ಮಾಡ್ತಾರೆ ಅವ್ರ 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 ಶಿಷ್ಯರೆಲ್ಲ ಅವರೊಂದು ಅದನ್ನು ಆಶ್ರಮ ಬಿಲ್ಡ್ ಮಾಡ್ದೋ ಅಥವಾ ಒಂದು ಅದೊಂದು ಸಿಸ್ಟಮ್ ಬಿಲ್ಡ್ ಮಾಡ್ದೋ ಏನು ಮಾಡ್ತಾರೆ ರಾಮಕೃಷ್ಣ ಪರವಂಸರು ಹಾಗೆ ಆಯಿತು ಅವ್ರು ಏನು ಮಾಡಿದ್ರು ಅವರು ಎಲ್ಲ ರೀತಿ ಸಾಧನೆಗಳು ಮಾಡಿದರು ಭಕ್ತಿ ಮಾರ್ಗ ತಂತ್ರ ಮಾರ್ಗ ಯೋಗ ಮಾರ್ಗ ಇದು ಇಸ್ಲಾಮು ಕ್ರಿಶ್ಚ್ಯಾನಿಟಿ ಕಡೆಗೆ ಮತ್ತೇನು ವೇದಾಂತ ಎಲ್ಲ ರೀತಿ ಸಾಧನೆಗಳು ಮಾಡಿದರು ಅವ್ರಿಗೆ ಅವ್ರಿಗೆ ಏನು ಮಾಡಬೇಕು ಆ ಒಂದು ಆ ಮಟ್ಟದಲ್ಲಿ ಇರಬೇಕಾದ್ರೆ ಒಂದು ಎಲ್ಲ ಸರ್ವಧರ್ಮ ಸಮನ್ವಯ ಅಂದರೆ ಎಲ್ಲ ಧರ್ಮಗಳು ಒಂದೇ ಅಂತ ತೋರಿಸ್ಬೇಕಾದ್ರೆ ಅವ್ರಿಗೆ ಎಲ್ಲ ಧರ್ಮಗಳಲ್ಲೂ ಇರಬೇಕು ಸುಮ್ಮನೆ ಬಾಯಿ ಹೇಳಿದ್ರೆ ಆಗಲ್ಲ ಅದಕ್ಕೆ ಎಲ್ಲ ರೀತಿ ಸಾಧನೆ ಮಾಡಿದರು ಅವ್ರು ಒಂದೊಂದು ಸಾಧನೆ ಮಾಡಿದಕ್ಕೂ ಒಂದೊಂದು ಅವ್ರು ಮಾಡಿದ ಒಂದೊಂದು ಸಾಧನೆಗೂ ಬೇರೆಯವರಿಗೆ ಒಂದೊಂದು ಜನ್ಮಗಳೇ ಅದು ಒಂದು ಜನ್ಮನೂ ಆಗಲ್ಲ ಅದರಲ್ಲಿ ಅಷ್ಟ ಅಷ್ಟು ಸಾಧನೆಗಳು ಒಂದು ದಿವಸ ಬಿಡ್ತಾರೆ ಅವರು ಅರ್ಥ ಆಗ್ತಿದೆಯಾ ಸೊ ಅವ್ರದ್ದು ಒಂದು ಕ್ಯಾಟಗರಿ ಅವರು ಏನು ಈ ಬುಕ್ಸ್ಗಳೆಲ್ಲ ಬರೆಯೋಕೆ ಹೋಗಲ್ಲ ಟೆಕ್ಸ್ಟ್ ಬುಕ್ಗಳೆಲ್ಲ ಬರೆಯೋಕೆ ಹೋಗಲ್ಲ ಅವರು ಏನು ಹೇಳ್ತಾರೆ ಅವ್ರು ಮಾತಾಡಿದ್ದು ಒಂದು ವೇದ ಆಗ್ಬಿಡ್ತದೆ ವಚನ ವೇದ ರೈಟ್ ಈಗ ರಾಮಕೃಷ್ಣ ಪರವಂಸರು ಏನು ಮಾತಾಡ್ತಾರೆ ಅದೇ ಉಪನಿಷತ್ತು ಅದೇ ವೇದ ಅದು ವಚನ ವೇದ ಅಂತ ಹೇಳ್ತಾರೆ ರೈಟ್ ಅವರು ತುಂಬಾ ಕಥೆಗಳ ರೂಪದಲ್ಲಿ ಇಲೋಸ್ಟೇಷನ್ ರೂಪದಲ್ಲಿ ಎಲ್ಲ ಜನರಿಗೆ ಹೇಳ್ಕೊಡ್ತಾರೆ ಇನ್ನೊಂದು ಕ್ಯಾಟಗರಿ ಅಂದ್ರೆ ಜ್ಞಾನಿಗಳು ಈಗ ರಮಣ ಮಹರ್ಷಿಗಳಂಥ ಅಂತ ಜ್ಞಾನಿ ನಿಸರ್ಗದತ್ತ ಮಹಾರಾಜ್ ಅಂತ ಜ್ಞಾನಿಗಳು ಅವ್ರೇನಂದ್ರೆ ಅವರು ಅವರು ಮುಕ್ತರಾಗ್ಬಿಡ್ತಾರೆ ಮುಕ್ತರಾದಾಗ ಅವ್ರಿಗೆ ಬೇರೆ ಯಾರೂ ಇಲ್ಲ ಬೇರೆ ಇನ್ನೊಬ್ಬರು ಇಲ್ವೇ ಇಲ್ಲ ತಾನೇ ಅಲ್ಲ ಅಂದ್ರೆ ದ್ವೈತ ಅನ್ನೋದು ಇಲ್ಲ ರೈಟ್ ಅಂದ್ರೆ ಮಾಯಿ ಅನ್ನೋದೇ ಇಲ್ಲ ಹಾಗಾದ್ರೆ ಅವ್ರು ಯಾರಿಗೆ ಹೇಳ್ಕೊಡೋದು ಯಾರಿಗೆ ಹೇಳ್ಕೊಡ್ಲಿ ಯಾರು ಜನನೇ ಇಲ್ಲ ಅಲ್ಲಿ ಅವರು ನಿಜ ನೋಡಿದ್ರೆ ಅವ್ರ ದೃಷ್ಟಿಯಲ್ಲಿ ಏನು ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅವ್ರು ಯಾರಾದ್ರೂ ಶಿಷ್ಯರು ಯಾರಾದ್ರು ಬಂದ್ರೆ ಪ್ರಶ್ನೆಗಳಿಗೆ ಒಂದು ಇಷ್ಟು ಉತ್ತರ ಹೇಳಿ ಕಳಿಸ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಬಟ್ ತಾವಾಗಿ ಯಾವುದೇ ಸಿಸ್ಟಮನ್ನು ಬಿಲ್ಡ್ ಮಾಡೋದಾಗಲಿ ಯಾವ್ದನ್ನ ವ್ಯವಸ್ಥೆ ಬಿಲ್ಡ್ ಮಾಡೋದಕ್ಕೆ ಹೋಗ ಹೋಗಲ್ಲ ಅವ್ರನ್ನ ಅವ್ರನ್ನ ಗುರಿಯ ಅವ್ರನ್ನ ಮುಖ್ಯವಾಗಿ ಇಟ್ಕೊಂಡು ಬೇರೆ ಶಿಷ್ಯರೆಲ್ಲ ಬಿಲ್ಡ್ ಮಾಡ್ಕೊಬೋದು ವ್ಯವಸ್ಥೆ ಇವರು ಇವ್ರ ದೃಷ್ಟಿ ಇವ್ರು ಏನು ಮಾಡ್ಕೊಳ್ಳೋಕೆ ಹೋಗಲ್ಲ ಇವ್ರೇನ್ಮಾಡ್ತಾರೆ ಬಂದವರಿಗೆ ಗೈಡೆನ್ಸ್ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಅಲ್ಲಿ ಯಾರು ಇಲ್ಲ ಬೇರೆ ತಾ ಅವ್ರದ್ದು ಅದ್ವೈತ ಅವರು ದ್ವೈತ ಇಲ್ಲ ತಾನು ನಿರ್ಗುಣ ಆದ್ಮೇಲೆ ಅವ್ರಿಗೆ ಬೇರೆ ಯಾರು ಇಲ್ಲ ಎಲ್ಲರೂ ನಿರ್ಗುಣನೇ ಆದರೆ ಯಾವುದೋ ಅವ್ರ ಶಿಷ್ಯರು ಬರ್ತಾರಲ್ಲ ಅವ್ರ ಶಿಷ್ಯರಿಗೆ ಕರ್ಮ ಇರ್ತದೆ ಅವ್ರ ಪ್ರಾರಂಭ ಕರ್ಮಿಂದ ಅವ್ರು ಬರ್ತಾರೆ ಅವ್ರು ಬಂದಾಗ ಇವ್ರು ಬೇಡ ಅಂತ ಹೇಳಲ್ಲ ಅವ್ರಿಗೆ ಬಂದವರಿಗೆ ಆಯ್ತಪ್ಪ ನಿನಗೆ ಹೀಗೆ ಅಂತ ಜ್ಞಾನ ಹೇಳ್ಕೊಡ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಇದು ರಮಣ ಮಹರ್ಷಿಗಳಂತ ಒಂದು ರೈಟ್ ಇದು ಜ್ಞಾನ ಮಾರ್ಗದಲ್ಲಿ ಹೋದವರಿಗೆ ಕೆಳಗೆ ಕೆಲವರು ಯೋಗ ಮಾರ್ಗದಲ್ಲಿದ್ದಾರೆ ಯೋಗ ಮಾರ್ಗದಲ್ಲಿ ಏನೇನು ಸಾಧನೆ ಮಾಡ್ತಾರೆ ಕೆಲವರು ಭಕ್ತಿ ಮಾರ್ಗದಲ್ಲಿ ಏನೇನು ಸಾಧನೆ ಮಾಡ್ತಾರೆ ಸೊ ಹಾಗಾಗಿಬಿಟ್ಟು ಅವರವರ ಸಾಧನೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಈಗ ಈಗ ಈ ನೋಡಿ ಈಗ ಟೆಂಪಲ್ ಬಿಲ್ಡ್ ಮಾಡೋದು ಬಹಳ ಬೇರೆ ಬೇರೆ ಟೆಂಪಲ್ ಮಾಡೋದು ಅದು ಜಾಸ್ತಿಯಾಗಿ ಮಾಡೋದು ಈ ಭಕ್ತಿ ಮಾರ್ಗದಲ್ಲಿ ಹೋದವರು ಈಗ ಶೀಲಾಪ್ರಭುಭಾದಂತರ ಅವರು ನೂರ ಎಲ್ಲ ಕಡೆ ಇಸ್ಕಾನ್ ಕೃಷ್ಣ ಟೆಂಪಲ್ ಬಿಲ್ಡ್ ಮಾಡಿದರು ಭಕ್ತಿ ಮಾರ್ಗ ರೈಟ್ ಆದರೆ ರಾಮಕೃಷ್ಣ ಇವರು ಇವರು ಯಾರು ರಮಣ ಮಹರ್ಷಿಗಳು ಅವ್ರು ಯಾವ ಏನು ಬಿಲ್ಡ್ ಮಾಡೋದು ಏನು ಟೆಂಪಲ್ ಇಲ್ಲ ಅವರು ಅವ್ರು ಕೂತ್ಕೊಂಡದೇ ಟೆಂಪಲ್ ಅಷ್ಟೇ ಹಾಗೆ ಸೊ ಹಾಗಾಗಿಬಿಟ್ಟು ಅಲ್ಲಿ ವೆರೈಟಿ ಇದೆ ಅರ್ಥ ಆಯಿತಾ ಆ ನಿಮ್ಮ ಸಾಧನೆ ನಿಮ್ಮ ಆಸನಗಳೇನಿತ್ತು ಅದಕ್ಕೆ ಅನುಗುಣವಾಗಿ ಆಯಾ ಇದು ಬರ್ತದೆ ಏನು ಮೆಚ್ಯೂರ್ ಆಗುವಾಗ ಆಯಾ ಫಲಗಳು ಬರ್ತವೆ ಅದು ಎಫ್ ಡಿ ಬ್ಯಾಂಕ್ ಎಫ್ ಡಿ ಮೆಚೂರ್ ಹಾಗೆ ರೈಟ್ ಇಷ್ಟು ಕ್ಲಿಯರ್ ಆಯಿತಾ ಓಕೆ ಇದು ಆಯಾ ಸಾಧಕನಿಗೆ ಆಯಾ ಅವರ 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 ಪ್ರಾರಂಭ ಕ್ರಮದಲ್ಲಿ ಅವರ ಹಿಂದಿನ ವಾಸನೆಗಳ ಪ್ರಕಾರ ಅವ್ರ ಏನು ಗುರು ಆಗಬೇಕು ಸದ್ಗುರು ಆಗಬೇಕು ಅಥವಾ ಜಸ್ಟ್ ಜೀವನ್ಮುಕ್ತರಾಗಬೇಕು ಅಥವಾ ಒಬ್ಬ ಜ್ಞಾನಿ ಆಗಬೇಕು ಅದ ಮೇಲೆ ಅವರಿಗೆ ಆಯಾ ಫಲಗಳು ಬರ್ತವೆ ಹ್ಮ್ ಇದನ್ನ ಅವರಾಗಿ ಬೇಕು ಅಂತ ಮಾಡೋದಲ್ಲ ಅದು ಆಯಾಗೆ ಮೆಚೂರ್ ಮೆಚುರಾಗ್ತವೆ ಅದು ಹಲವಾರು ಜನ್ಮಗಳಲ್ಲಿ ಬಂದು ಅನ್ಕಾನ್ಶಿಯಸ್ ಆಗಿ ಅಕ್ಯುಮೇಟ್ ಆಗಿರ್ತವೆ ಒಂದು ಒಂದು ಜನ್ಮದಲ್ಲಿ ಅದು ಎಲ್ಲ ಮೆಚೂರ್ ಆಗುತ್ತೆ ಇಷ್ಟು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬರುತ್ತೆ ಆಯ್ತಾ Okay.